ಯೂಟ್ಯೂಬ್ ಚಂದಾದಾರರಿಗೆ ವಿಶೇಷ ಕೊಡುಗೆ. ಕೂಪನ್ ಕೋಡ್ YT20 ಬಳಸಿ ಸನ್ನೆಕ್ಸ್ಟ್ ಚಂದಾದಾರಿಕೆಯಲ್ಲಿ 20% ರಿಯಾಯಿತಿ ಪಡೆಯಿರಿ. ಈಗಲೇ ಸನ್ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ. ಸ್ವಾಮಿ, ಇದೆಂಥ ಸಂದಿಗ್ಧ ಪರಿಸ್ಥಿತಿ. ಮಗ ಹಸಿವಿನಿಂದ ಕಂಗಾಲಾಗಿದ್ದರೆ ಹೆತ್ತವರು ಅಸಹಾಯಕರಾಗಿದ್ದಾರೆ. ಮಗನ ಹಸಿವನ್ನು ನೀಗಿಸಲಾರದೆ ತಾಯಿ ಅಂಜನ ಎಷ್ಟೊಂದು ಸಂಕಟ ಪಡುತ್ತಿದ್ದಾಳೆ ಎನ್ನುವುದು ನನ್ನ ಅನುಭವಕ್ಕೆ ಬರುತ್ತಿದೆ. ದೇವಿ, ಇದು ಒಂದು ಭಾಗ ಮಾತ್ರ. ಇನ್ನುಳಿದ ಭಾಗವು ಇನ್ನೊಂದು ಕಥೆಗೆ ಪೂರಕವಾಗಿದೆ. ಎಲ್ಲವೂ ವಿಧಿಯ ಸಂಕಲ್ಪದಂತೆಯೇ ನಡೆಯುತ್ತಿದೆ. ಜಗಜ್ಜನನಿಯಾದ ನಿನಗೆ ತಿಳಿಯದ್ದೇನಿದೆ ದೇವಿ? ಆ ತಾಯಿಯ ಕರುಳಿನ ವೇದನೆ ನನಗೂ ಅರ್ಥವಾಗುತ್ತಿದೆ. ಕಾರ್ಯಕಾರಣ ಸಂಬಂಧಗಳಿಂದಾಗಿ ಆಗಾಗ ಇಂತಹ ಘಟನೆಗಳು ಅನಿವಾರ್ಯವಾಗುತ್ತವೆ. ಇಂದಿನ ಸಂಕಟ ನಾಳಿನ ಆನಂದದ ಒಳಿತಿಗೆ ಕಾರಣವಾಗುತ್ತದೆ ಎಂಬುದನ್ನು ನೀನೂ ಬಲ್ಲೆ. ಮಾನವರ ಕಲ್ಯಾಣ ಮತ್ತು ಲೋಕೋದ್ಧಾರದ ಕಡೆಗೆ ಶಿವಾಂಶವು ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದೆ. ಭಕ್ತನು ಬೇಡಿದಾಗಲೇ ಭಗವಂತನು ವರವನ್ನು ಕೊಡುತ್ತಾನೆ. ಅಂತೆಯೇ ಬಯಕೆ ಬೇಡಿಕೆಗಳು ಇದ್ದಾಗಲೇ ಅದನ್ನು ಪೂರೈಸಿಕೊಳ್ಳುವ ಸಂಕಲ್ಪ ಮನದಲ್ಲಿ ಮೂಡುತ್ತದೆ. ಆಗ ಜೀವಿಯು ಸಾಧನೆಯ ಗುರಿಯತ್ತ ಪ್ರಯತ್ನ ಬಲದಿಂದ ಮುನ್ನುಗ್ಗುತ್ತಾನೆ. ಈಗ ಅಂಜನಾ ಪುತ್ರನ ಸಾಧನೆ ಅವನ ಹಸಿವನ್ನು ನೀಗಿಸಿಕೊಳ್ಳುವುದಾಗಿದೆ. ಈ ಹಸಿವೇ ಮುಂದೊಂದು ದಿನ ಪೃಥ್ವಿಯ ಮೇಲಿನ ಎಲ್ಲ ಜೀವಿಗಳ ಬದುಕನ್ನು ಹಸನಗೊಳಿಸುವುದು. ಜಗದ ಮಾತೆ ನೀನು, ಎಲ್ಲವೂ ನಿನಗೇ ತಿಳಿದಿದ್ದರೂ ಅದನ್ನು ನನ್ನ ಮೂಲಕವೇ ತಿಳಿಯಲು ಬಯಸುತ್ತೀಯೇ? ಈಗ ನಿನಗೆ ಸಮಾಧಾನವಾಯಿತೆ ದೇವಿ? ಇದೇ ಅಲ್ಲವೇ ದೇವ ಪತಿ ಪತ್ನಿಯರ ಬಾಂಧವ್ಯ? ಆದರೂ ತಾಯಿ ಕರುಳು ಮಗನ ಹಸಿವಿಗೆ ನೋವಿಗೆ ಮಿಡಿಯದೇ ಇರುತ್ತದೆಯೇ? ಸೂರ್ಯ, ಹಗಲಿನ ನಿನ್ನ ಕರ್ತವ್ಯ ಮುಗಿಯಿತು. ಇನ್ನೇನಿದ್ದರೂ ಕತ್ತಲಿನ ಸಾಮ್ರಾಜ್ಯ ಏನು ಹೀಗೆ ನೋಡುತ್ತಿದ್ದೀಯೆ? ನಮ್ಮೆದುರು ನಿನ್ನ ಆಟ ನಡೆಯದು. ನಾನು ಹೇಳಿದಂತೆ ಕೇಳಿಕೊಂಡಿರಬೇಕು ಅಷ್ಟೇ. ನಿನ್ನ ದೃಷ್ಟಿ ತಗ್ಗಿಸು. ನಾರಾಯಣ ನಾರಾಯಣ. ದೇವ, ಸೃಷ್ಟಿಕರ್ತ ನಾರದ ಸೂರ್ಯಲೋಕವನ್ನು ಸೇರಿದ್ದಾನೆ. ನವಗ್ರಹಗಳ ರಕ್ಷಣೆಗೆ ಶಿವಾಂಶವನ್ನು ಆಹ್ವಾನಿಸಬೇಕೆ? ಇದಕ್ಕೆ ಸೂರ್ಯ ಒಪ್ಪುತ್ತಾನೆಯೇ? ನಾರದ ಮಾಡುತ್ತಿರುವ ಉಪಾಯಕ್ಕೆ ಫಲ ಸಿಗುತ್ತದೆಯೇ? ಅವನು ಸರಿಯಾದ ದಾರಿಯಲ್ಲಿದ್ದಾನೆ. ಚತುರ್ಮುಖಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್.
ಈ ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ. ಯಾವಾಗಲಾದ್ರೂ ಎಲ್ಲಿಯಾದ್ರೂ ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.